ನೋಡಿ ಇಲ್ಲಿ ಕೊಟ್ಬಿಡಿ ಎಲ್ಲ ಅನಿಲು ಅವು ಮಾತ್ರ ಕೊಡ್ತಾರೆ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ, ತಾವು ಅಡಾಯಿಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಹಲೋ, ಬೆಳಿಗ್ಗೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಅದಾಗಲ್ಲ, ಸಿಚುವೇಶನಾಗಿಲ್ಲ. ಇಲ್ಲ ಇಲ್ಲ ಇಲ್ಲ, ವೈಟ್ ಆಗ್ತದೆ. ಅವ್ರ ಒಳಗೂ ಅಲ್ಲಿ ಬಾರ, ಇಲ್ಲೇ ಬರ್ತಾರೆ. ಆಗ ಇಲ್ಲೇ ಬರ್ತಾರೆ. ಎಲ್ಲರೂ ಕ್ರೌಡ್ ಕಾಣಲ್ಲಣ್ಣ, ರವೇಣ ಕುಟುಂಬಗಳನ್ನು ಬೀದಿ ಪಾಲು ಮಾಡೋದಕ್ಕೆ ಏನಿವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ.
ಅದು ರೈತ ವಿರೋಧಿ ಕೆಲಸ, ಮತ್ತು ರೈತ ಕುಟುಂಬಗಳು ಬೀದಿ ಪಾಲಾಗೋದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈಗಾಗಲೇ ಏನೋ ಪ್ರಕ್ರಿಯೆ ಪ್ರಾರಂಭ ಮಾಡಿರ್ತಕ್ಕಂಥ ಬಿ ಡಿ ಎ ಕ್ರಮ ಕೂಡಲೇ ಅದನ್ನು ವಾಪಸ್ ತಗೊಳ್ಬೇಕಂತಂತೇಳಿ ನಾವು ಇವತ್ತು ಸಾಂಕೇತಿಕವಾಗಿ, ಯಾಕಂತಂದರೆ ಯಾವುದೇ ಗ್ರಾಮಗಳಿಗೂ ಕೂಡ ನಾವು ಜನನ ಬರೀ ಅಂತ ನಾವು ಕರೆದಿಲ್ಲ. ಏಕಾಏಕಿ ಒಂದು ಜನ ಮುಖಂಡರುಗಳು ಸೇರಿಕೊಂಡು ಮನವಿ ಮಾತ್ರ ಸೊಡೋದು ಅಂತಂತೇಳಿ ಹೇಳಿದಾಗ ಅದೆಲ್ಲರೂ ಕೂಡ ಬಂದಿದ್ದೀರಿ. ಈಗಾಗಲೇ ನಮ್ಮ ಬಿ ಡಿ ಎ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶಾಂತರಾಜ್ ಅವರು ಬಂದಿದ್ದಾರೆ. ಅವರಿಗೆ ಇವತ್ತು ಮನವಿ ಕೊಡೋದ್ರ ಮೂಲಕ ಏನು ಇವನ್ನ ಕೊಡ್ತಕ್ಕಂಥ ಮನವಿ ಸಂಬಂಧಪಟ್ಟಂಥವ್ರಿಗೆ ತಲುಪಬೇಕು, ಮತ್ತು ಅದು ತೀರ್ಮಾನ ಆಗಲೇಬೇಕು. ಯಾಕೆಂತಂದರೆ ಏಕಾಏಕಿ ಇವತ್ತು ನಾವು ಏನು ಮನವಿ ಕೊಟ್ಟು ವಾಪಸ್ ಹೋಗ್ತಕ್ಕಂಥದ್ದಲ್ಲ, ಹೋರಾಟ ನಿರಂತರವಾಗಿದ್ದೇ ಇರ್ತದೆ. ಏನು ಇವತ್ತೇನು ಮನವಿ ಕೊಟ್ಟು ನಾವು ವಾಪಸ್ಸಾಗಿ ಮಲ್ತಕ್ಕಂಥದ್ದಲ್ಲ. ಅವರಿಗೆ ಮಾನ್ಯ ಜಯರಾಮ್ ಅವರು ಆಯುಕ್ತರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ದಿನಾಂಕ 13/3/2024 ಬಿ ಡಿ ಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅರ್ಪಿಸಿದ ಮನವಿ ಮನ್ನೆ ವಿಷಯ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ದಿನಾಂಕ 19/2024 ಕಚೇರಿ ಆದೇಶ ಹೊರಡಿಸಿ ಪೆರಿಫೆರಲ್ ರಿಂಗ್ ರಸ್ತೆ ಯೋಜನೆಗೆ ಒಳಪಡುವ ಗ್ರಾಮಗಳು ಒಳಗೊಂಡಂತೆ ಡಾಕ್ಟರ್ ಶಿವರಾಮ್ ಕರಂತರ ಬಡಾವಣೆ ಮುಂದುವರೆದು ಹಾಗೂ ಬೆಂಗಳೂರು ಪೂರ್ವ ತಾಲೂಕು ಗ್ರಾಮಗಳಲ್ಲಿ ಹೊಸದಾಗಿ ಬಡಾವಣೆಗೆ ಭೂಸ್ವಾಧೀನಪಡಿಸಿಕೊಳ್ಳಲು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲು ಪ್ರಯತ್ನಿಸುತ್ತಿರುವ ಪ್ರಕ್ರಿಯೆಯನ್ನು ತಡೆಹಿಡಿಯುವ ಬಗ್ಗೆ ಅಂತೇಳಿ ಎಲ್ಲ ಮಾಹಿತಿನ ಹಾಕೀಗ ಕೊಡ್ತಾ ಇದ್ದೀವಿ ನಮ್ಮ ಕಾರ್ಯದರ್ಶಿಯವರಿಗೆ. ಆಗ ಸರ್ ಕೂಡಲೇ ಇದನ್ನು ತಡೆಹಿಡೀಲಿ, ಹಳೆ ಯೋಜನೆಗಳು ಮುಂದುವರಿಲಿ, ಹಳೆ ಯೋಜನೆಗಳು ಸಮರ್ಪಕವಾಗಿ ರೈತರು ತಲುಪಿದರೆ ರೈತರು ಕೂಡ ಒಂದು ಖುಷಿಯಿಂದ ಪಡ್ತಕ್ಕಂಥ ಕೆಲಸ ಆಗ್ತದೆ ಸರ್. ಯಾಕಂದರೆ ಇನ್ನೊಂದಷ್ಟು ಮತ್ತಷ್ಟು ರೈತರುಗಳು ಹಾಳಾಗದ ಬೇಡ ಸರ್. ಈಗ ಮೀಡಿಯಾನ್ನು ಪ್ರಾರಂಭ ಮಾಡಿ ನ್ಯಾಯಾಂಗದಲ್ಲಿ ಏನಿದೆ ಈಗ ನ್ಯಾಯಾಂಗ ಕೂಡ ಹೇಳಿದೆ ಅವ್ರಿಗೆ ಏನೀಗ ರೈತ ಕುಟುಂಬಗಳಿಗೆ. ಈಗ ರೈತ ಕುಟುಂಬಗಳಿಗೆ ನೀವೇನು ಕೊಟ್ಟಿದ್ದೀರಿ, ಏನು ಪರಿಹಾರ ಕೊಟ್ಟಿದ್ದೀರಿ, ಅವರಿಗೆ ಯಾವ ರೀತಿ ನೀವು ಎಲ್ಲ ರೀತಿಯಲ್ಲಿ ಕೂಡ ಸಹಕರಿಸಿದ್ದೀರಾ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೂ ನೀವು ಇನ್ನೂ ಉತ್ತರ ಕೊಟ್ಟಿಲ್ಲ ಕೋರ್ಟಲ್ಲೂ ಕೂಡ. ಹಾಗಾಗಿ ಅದೆಲ್ಲ ಆಗಲಿ, ಇದೆಲ್ಲ ಆದ ನಂತರ ಬೇಕು ಅಂತಂತಂದರೆ ನೀವು ಒಳ್ಳೆ ಕೇಂದ್ರ ಸರ್ಕಾರದ 2013 ಕಾಯ್ದೆ ಪ್ರಕಾರ ಈ ಪರಿಹಾರನ ಘೋಷಣೆ ಮಾಡಿ ರೈತರು ತಾನಾತಾನಾಗಿದ್ದೇನೆ ಬಂದು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದು ಬಿಟ್ಟು ಸುಮ್ಮನೆ ರೈತ ಕುಟುಂಬಗಳನ್ನ ಮತ್ತಷ್ಟು ಬೀದಿಪಾಲು ಮಾಡ್ತಕ್ಕಂಥ ಕೆಲಸ ಆಗೋದ್ಬೇಡ. ತಾವು ಒಳ್ಳೆ ಅಧಿಕಾರಿಗಳಿದ್ದೀರಿ, ದಯವಿಟ್ಟು ಗಮನ ತರಬೇಕು. ಇವತ್ತಂತೂ ನಾವು ಸಾಂಕೇತಿಕವಾಗಿ ಬಂದಿರೋದು ನಾವು ನೇರವಾಗಿ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಆಗ್ತಕ್ಕಂಥ ಬೇರೆ ಪರಿಣಾಮನೇ ಬೇರೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ನಾವು ಹೇಳ್ತಾ ಇದ್ದೀವಿ. ಇನ್ನು ರೈತರುಗಳನ್ನ ಬೇರೆ ರೀತಿಯಲ್ಲಿ ತೀರ್ಮಾನ ತಗೊಂಡು ಇಲ್ಲಿ ಬಿಡಕ್ಕೆ ಬರ್ತೀವಿ. ನಾವ್ಯಾರು ಫ್ರೀಡಂ ಪಾರ್ಕ್ ಹೋಗೋರಲ್ಲ, ಇದ್ರೆ ಬಿ ಡಿ ಎ ಇಲ್ಲ ಜೈಲು, ಎರಡೇ ಬಿ ಡಿ ಎ ಇಲ್ಲ ಜೈಲು. ಇಲ್ಲ ಬಿ ಡಿ ಎ ಹತ್ರ ಇರ್ಬೇಕು ನಾವು, ಇಲ್ಲ ಜೈಲಲ್ಲಿ ಇರ್ಬೇಕು. ಇದಂತೂ ಎರಡು ತೀರ್ಮಾನ ಆಗಿ ಆಗ್ತದೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಅದಾಗೋದು ಬೇಡ, ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಂತೇಳಿ ತಮ್ಮ ನಾವು ಕೇಳ್ಬೋದು. ನೀರು ಸಪ್ಲೈ ಮಾಡೋಕೆ ಆತ ಇಲ್ಲ ಇವರಿಂದ, ಯಾಕೆ ಸರ್ ಈ ಥರ ರೈತರುಗಳಿಗೆ ವಿಷ ಕೊಟ್ಟು ಸಾಯಿಸ್ಬಿಡಲಿ ಬಿಡಿ ಸರ್ ಅವ್ರನ್ನ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆ ಮನೆಗೆ.